ಖುಷಿ ಆಗತ್ತೆ ಅಂದ್ರೆ ನಾವು ಅಷ್ಟು ದಿನ ಕಾದು ಲೈಕ್ ಸೈಡ್ ದಿ ಕಥೆನ ಎಲ್ರಿಗೂ ಹೇಳಕ್ ಸಿಗುತ್ತೆ ಅನ್ನೋದು ತುಂಬಾ ಖುಷಿ ಆಗತ್ತೆ. ಎಕ್ಸೈಟೆಡ್ ಅಷ್ಟೇ. ಇನ್ನೊಂದ್ ಎಲ್ಲ ವೇಟ್ ಮಾಡ್ತಿದ್ದೀವಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಮುಗಿಸ್ಬೇಕು ಅಂದ್ರೆ ನನಗೆ ಫಸ್ಟ್ ಇವಾಗ ಎರಡು ಕತೆ ನನ್ಗೆ ಗೊತ್ತಿರೋದ್ರಿಂದ ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಕೇಳಿದ್ರೆ ಸೈಡ್ ಬಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನಿದ್ದೀನಿ ಅಂತ ಅಲ್ಲ, ನನಗೆ ಕಥೆಯಾಗಿ ತುಂಬಾ ತುಂಬಾ ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತೆ. ಸೋ ಮಚ್ ಡ್ರಾಮಾ ಈ ಸೈಡ್ ಬಿಯಲ್ಲಿ, ಎಲ್ಲಾ ಪಾತ್ರಗಳು ಬರ್ತವೆ. ಸೈಡ್ ಎ ಅಲ್ಲಿ ನೋಡಿರುವಂತ ಪಾತ್ರಗಳು ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಬರೀ ಮನು ಅವರು, ಪ್ರಿಯಾ ಅವರು, ಇಲ್ಲ ಏನೋ ಬೇರೆ ಬೇರೆ ಪಾತ್ರಗಳು ಏನೇನಿದೆ, ಗೋಪಾಲ್ ಸರ್ ಇರ್ಬೋದು, ರಮೇಶ್ ಸರ್, ಅವರೆಲ್ಲ ಪಾತ್ರಗಳ ಜೊತೆ ಎಲ್ಲಾರ ಜೊತೆನೂ ಆ ಮೆಟಮಾರ್ಫೋಸಿಸ್ ಆಗಿದೆ ಫುಲ್ಲು. ನಾನು ಹೊಸ ಎಂಟ್ರಿ, ನಾನು ಆ ಪ್ರಪಂಚಕ್ಕೆ ನಾನು ಹೊಸದಾಗಿ ಬರ್ತೀನಿ. ಬಟ್ ಆ ಹೊಸದಾಗಿ ಬಂದಾಗ ಇವ್ರ ಪ್ರಪಂಚದಲ್ಲಿ ನನಗೇನಾಗುತ್ತೆ ಅನ್ನೋದು ಕುತೂಹಲದಲ್ಲಿ ನೀವು ನೋಡ್ಬೇಕಷ್ಟೇ. ಸೊ ನನಗೆ ತುಂಬಾ ಖುಷಿ ಇದೆ. ಅದೇನೋ ಒಂದು ಡೈಲಾಗ್ ಹೊಡಿತಿರಲ್ಲ, ಹಾಡಕ್ಕೂ ಬರುತ್ತೆ, ಹಾಡ್ಸಕ್ಕೂ ಬರುತ್ತೆ. ಏನ್ ಹಂಗಂದ್ರೆ ಅದೇ ನನ್ಗೆ ಹಾಳಕ್ಕೂ ಬರುತ್ತೆ, ಅವ್ರನ್ನ ಹಾಡ್ಸಕ್ಕೂ ಬರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ. ಬಟ್ ಯಾವ ಅಂದ್ರೆ ಅಲ್ಲಿ ಕೂಡ ನಮ್ಮ ಕೆಮಿಸ್ಟ್ರಿ ಇಸ್ ವೆರಿ ಲೈಟ್, ಅಂದ್ರೆ ಟೀಸ್ ಮಾಡೋ ತರನೇ ಇರುತ್ತೆ ಒಂದಷ್ಟು ಕಡೆ. ಸೊ ಆ ಒಂದು ಕಾಂಟೆಕ್ಸ್ ಅಲ್ಲಿ ಐ ಟೀಸ್ ಅಂತಾನೆ ನಂಗೆ ಬರುತ್ತೆ, ಹಾಡ್ಸಕ್ ಬರುತ್ತೆ ಬಾ ಅಂತ. ಸೂಪರ್, ತುಂಬಾ ಖುಷಿ ಆಗುತ್ತೆ. ಐ ತಿಂಕ್ ಸೈಡ್ ಏನ್ದ ಇರೋ ಎಲ್ಲ ಪಾತ್ರಗಳು, ಹಾಡು, ವಿಜುವಲ್ಸ್, BGM ಎಲ್ಲ ತುಂಬಾ ಕಾಡಿದೆ ಜನರಿಗೆ. ಸೊ ಐ ತಿಂಕ್ ಅದರಿಂದ ದಟ್ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಸೈಗೂ ಕೂಡ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಜನರಲಿ ನಂಗೆ ತುಂಬಾ ಹೆಮ್ಮೆ ವಿಷಯ ಈ ತಂಡದ ಜೊತೆಗೆ ಈ ಸಿನಿಮಾ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಖುಷಿ ಆಗುತ್ತೆ ಅಂದ್ರೆ ನಾವು ಅಷ್ಟು ದಿನ ಕಾದು ಲೈಕ್ ಸೈಡ್ ದಿ ಕಥೆನ ಎಲ್ರಿಗೂ ಹೇಳಕ್ ಸಿಗುತ್ತೆ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಅಂಡ್ ಎಕ್ಸೈಟೆಡ್ ಅಷ್ಟೇ. ಇನ್ನೊಂದ್ ಎಲ್ಲ ವೇಟ್ ಮಾಡ್ತಿದ್ದೀವಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಮುಗಿಸ್ಬೇಕು ಅಂದ್ರೆ ನನಗೆ ಫಸ್ಟ್ ಇವಾಗ ಎರಡು ಕತೆ ನನ್ಗೆ ಗೊತ್ತಿರೋದ್ರಿಂದ ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಕೇಳಿದ್ರೆ ಸೈಡ್ ಬಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನಿದ್ದೀನಿ ಅಂತ ಅಲ್ಲ, ನನಗೆ ಕಥೆಯಾಗಿ ತುಂಬಾ ತುಂಬಾ ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತೆ. ಸೋ ಮಚ್ ಡ್ರಾಮಾ ಈ ಸೈಡ್ ಬಿಯಲ್ಲಿ, ಎಲ್ಲಾ ಪಾತ್ರಗಳು ಬರ್ತವೆ. ಸೈಡ್ ಎ ಅಲ್ಲಿ ನೋಡಿರುವಂತ ಪಾತ್ರಗಳು ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಬರೀ ಮನು ಅವರು, ಪ್ರಿಯಾ ಅವರು, ಇಲ್ಲ ಏನೋ ಬೇರೆ ಬೇರೆ ಪಾತ್ರಗಳು ಏನೇನಿದೆ, ಗೋಪಾಲ್ ಸರ್ ಇರ್ಬೋದು, ರಮೇಶ್ ಸರ್, ಅವರೆಲ್ಲ ಪಾತ್ರಗಳ ಜೊತೆ ಎಲ್ಲಾರ ಜೊತೆನೂ ಆ ಮೆಟಮಾರ್ಫೋಸಿಸ್ ಆಗಿದೆ ಫುಲ್ಲು. ನಾನು ಹೊಸ ಎಂಟ್ರಿ, ನಾನು ಆ ಪ್ರಪಂಚಕ್ಕೆ ನಾನು ಹೊಸದಾಗಿ ಬರ್ತೀನಿ. ಬಟ್ ಆ ಹೊಸದಾಗಿ ಬಂದಾಗ ಇವ್ರ ಪ್ರಪಂಚದಲ್ಲಿ ನನಗೇನಾಗುತ್ತೆ ಅನ್ನೋದು ಕುತೂಹಲದಲ್ಲಿ ನೀವು ನೋಡ್ಬೇಕಷ್ಟೇ. ಸೊ ನನಗೆ ತುಂಬಾ ಖುಷಿ ಇದೆ. ಅದೇನೋ ಒಂದು ಡೈಲಾಗ್ ಹೊಡಿತಿರಲ್ಲ, ಹಾಡಕ್ಕೂ ಬರುತ್ತೆ, ಹಾಡ್ಸಕ್ಕೂ ಬರುತ್ತೆ. ಏನ್ ಹಂಗಂದ್ರೆ ಅದೇ ನನ್ಗೆ ಹಾಡು ಬರುತ್ತೆ, ಅವ್ರನ್ನ ಹಾಡ್ಸಕ್ಕೂ ಬರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ. ಬಟ್ ಯಾವ ಅಂದ್ರೆ ಅಲ್ಲಿ ಕೂಡ ನಮ್ಮ ಕೆಮಿಸ್ಟ್ರಿ ಇಸ್ ವೆರಿ ಲೈಟ್, ಅಂದ್ರೆ ಟೀಸ್ ಮಾಡೋ ತರನೇ ಇರುತ್ತೆ ಒಂದಷ್ಟು ಕಡೆ. ಸೊ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಐ ಟೀಸ್ ಅಂತಾನೆ ನಂಗೆ ಬರುತ್ತೆ, ನಂಗೆ ಹಾಡ್ಸಕ್ ಬರುತ್ತೆ ಬಾ ಅಂತ. ಸೂಪರ್, ತುಂಬಾ ಖುಷಿ ಆಗುತ್ತೆ. ಐ ತಿಂಕ್ ಸೈಡ್ ಏನ್ದ ಇರೋ ಎಲ್ಲ ಪಾತ್ರಗಳು, ಹಾಡು, ವಿಜುವಲ್ಸ್, BGM ಎಲ್ಲ ತುಂಬಾ ಕಾಡಿದೆ ಜನರಿಗೆ. ಸೊ ಐ ತಿಂಕ್ ಅದರಿಂದ ದಟ್ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಸೈಡ್ ಬಿಗೂ ಕೂಡ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಜನರಲಿ ನಂಗೆ ತುಂಬಾ ಹೆಮ್ಮೆ ವಿಷಯ ಈ ತಂಡದ ಜೊತೆಗೆ ಈ ಸಿನಿಮಾ ಮಾಡಿದ್ದು.